ಪ್ರೀತಿಯ ಸ್ನೇಹಿತರೆ, ರವಿಚಂದ್ರನ್ ತಾಯಿ ಅವರು ಪಟ್ಟಮಾಳ್ ವೀರಸ್ವಾಮಿ ಅವರ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು. ಅವರು ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ಅವರು ಮರವಿನ ಕಾಯಿಲೆ ಅಲ್ಜಿಮರ್ನಿಂದ ಬಳಲುತ್ತಿದ್ದರು. ರವಿಚಂದ್ರನ್ ತಾಯಿ ಪಟ್ಟಮಾಳ್ ಅವರು ರಾಜಾಜಿನಗರದ ತಮ್ಮ ನಿವಾಸದಲ್ಲಿ ಇಂದು ಬೆಳಿಗ್ಗೆ 7 ಗಂಟೆಯಲ್ಲಿ ನಿಧನರಾಗಿದ್ದಾರೆ. ಅವರ ಅಂತಿಮ ದರ್ಶನಕ್ಕೆ ಅವರ ಮನೆಯಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಇಂಥ ಸಮಯದಲ್ಲಿ ಸಿನಿ ಚಿತ್ರರಂಗದ ಅನೇಕ ಗಣ್ಯರು, ನಟರು ಹಾಗೂ ಅವರ ಆಪ್ತ ಸ್ನೇಹಿತರು, ಕುಟುಂಬದವರು, ಬಂಧು ಬಾಂಧವರು ರವಿಚಂದ್ರನ್ ಅವರ ತಾಯಿಯ ಅಂತಿಮ ದರ್ಶನಕ್ಕೆ ಬಂದಿದ್ದರು. ಇಂಥ ಸಮಯದಲ್ಲಿ ತಮ್ಮ ತಾಯಿಯ ಬಗ್ಗೆ ಅವರು ಕೆಲವು ಮಾತುಗಳನ್ನು ಅವರು ಸಾಮಾಜಿಕ ಜಾಲತಾಣ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ತಮ್ಮ ತಾಯಿಯ ಬಗ್ಗೆ ಹೇಳಿಕೊಂಡಿದ್ದರು. ಅವರಿಗೆ ನಮ್ಮ ತಾಯಿಗೆ ಬ್ರೈನ್ ಡೆಡ್ ಆಗಿದೆ, ಸುಮಾರು 10 ವರ್ಷಗಳಿಂದ ಹಾಸಿಗೆ ಹಿಡಿದಿದ್ದಾರೆ ಎಂದು ಹೇಳಿ ಕಂಬನಿ ಮಿಡಿದಿದ್ದರು. ಹೌದು, ಅವರನ್ನು ಹತ್ತಿರದ ಸುಗುಣ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು ಎಂದು ಹೇಳಿದ್ದಾರೆ. ಇಂಥ ಸಮಯದಲ್ಲಿ ರವಿಚಂದ್ರನ್ ಅವರ ತಾಯಿಯ ಅಂತಿಮ ದರ್ಶನಕ್ಕೆ ಅವರ ಅಭಿಮಾನಿಗಳು ಕೂಡ ಅಸಂಖ್ಯಾತ ಸಂಖ್ಯೆಯಲ್ಲಿ ಬಂದಿದ್ದರು ಎಂದು ಹೇಳಲಾಗಿದೆ.